ಎರಡನೇ ಗುಣ ಆ ಶ್ಲೋಕದಲ್ಲಿ ಹೇಳುವ ಹಾಗೆ ಗುಣವಾನ್ ಆದ್ಮೇಲೆ ವೀರ್ಯವಾನ್ ಅಂತ. ವೀರ್ಯವಾನ್ ಅಂದ್ರೆ ಏನು? ರಾಮಚಂದ್ರನ ರಘುವೀರ ಅಂತೂ ಕರೀತಾರೆ, ಮಹಾವೀರ ಅಂತ ಕರೀತಾರೆ, ಅವನನ್ನ ವೀರ ರಾಘವ ಅಂತ ಕರೀತಾರೆ, ಮಹಾಶೂರ. ವೀರ್ಯ ಅಂದ್ರೆ ಶೌರ್ಯ. ಎರಡು ಗುಣ ಇದಾವಂತೆ ಈ ವೀರ್ಯವಂತ ಅಂತ ಹೇಳ್ಬೇಕಾದ್ರೆ. ಎರಡು ಗುಣ, ಒಂದು ವಿಕಾರ ಆಗೋದಕ್ಕೆ ಎಷ್ಟೇ ಕಾರಣ ಇದ್ರೂ ವಿಕಾರನಾಗದೇ ಇರುವಂತದ್ದು, ಇದು ಬಹಳ ದೊಡ್ಡ ಗುಣ ಇದೆ. ವಿಕಾರ ಹೊಂದೋದಕ್ಕೆ ಎಷ್ಟೇ ಕಾರಣ ಇದ್ರೂ ಕೂಡ ವಿಕಾರ ಆಗದೇ ಇರುವಂತಹ ಶಕ್ತಿ ಇದೆಯಲ್ಲ, ಅದು ವೀರ್ಯವಂತ ಗುಣ ಅಂತ. ಇನ್ನೊಂದು, ತನ್ನ ಮುಂದೆ ಎಂಥ ದೊಡ್ಡ ಸಮಸ್ಯೆ ಇದ್ರು, ಎಷ್ಟು ದೊಡ್ಡ ವೈರಿಗಳಿದ್ರು ಕೂಡ ಒಂದು ಚೂರು ಆಯಾಸ ಇಲ್ಲದೆ ಅವ್ರನ್ನ ಪರಿಹಾರ ಮಾಡುವಂತ ಎರಡನೇ ಗುಣ. ಮೊದಲೇದು ಬಹಳ ಮುಖ್ಯ, ತನ್ನ ವಿಕಾರ ಆಗೋದಕ್ಕೆ ಬೇಕಾದಷ್ಟು ಕಾರಣ ಇದ್ದಾವೆ, ಆದ್ರೆ ವಿಕಾರ ಆಗದೆ ಉಳಿಯುವಂಥದ್ದು. ಈಗ ನೀವು ಒಂದು ನೋಡ್ಕೋಬೇಕು, ಹಿಟ್ಟಿದೆ, ಹಿಟ್ಟಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ರೆ ಮುದ್ದೆ ಆಗ್ಬಿಡುತ್ತೆ, ಅದು ಹಾಳಾಗಿ ಹೋಗುತ್ತೆ. ಹಿಟ್ಟು ಹಿಟ್ಟಲ್ಲಿ ನೀರು ಬಿದ್ದರೆ ವೇಸ್ಟ್ ಆಯಿತು, ಕೆಟ್ಟೋಯ್ತು ಅಂತೀವಿ. ಹಿಟ್ಟಿನ ಗುಣ ಬೇರೆ, ನೀರಿನ ಗುಣ ಬೇರೆ. ನೀರು ಬಿದ್ದ ತಕ್ಷಣ ಹಿಟ್ಟು ವಿಕಾರ ಆಗೋಯ್ತು ಬಳಸದೆ ಹೋದ್ರೆ. ಅದೇ ರೀತಿ ನಾನು ಹೇಳ್ತೀನಿ, ಇನ್ನೊಂದು ಏನೋ ಮಿಕ್ಸ್ ಆಗ್ಬಿಟ್ರೆ ಅಯ್ಯೋ ಕೆಟ್ಟೋಯ್ತ್ರಿ, ಅದು ನೀರು ಹಾಕ್ಬಾರ್ದಾಗಿತ್ತು, ಎಣ್ಣೆ ಹಾಕ್ಬಾರ್ದಾಗಿತ್ತು, ಕೆಟ್ಟೋಯ್ತು. ಅಂದ್ರೆ ಮತ್ತೊಂದು ವಸ್ತುವಿನ ಸಂಯೋಗ ಆದ ತಕ್ಷಣ ಇದು ಕೆಟ್ಟ ಹೋಗುತ್ತೆ, ಅದು ವಸ್ತುಗಾಯ್ತು. ಅದೇ ರೀತಿ ಮನಸ್ಸು ಕೂಡ ಹಾಗೆ ಆಗುತ್ತೆ. ಯಾವುದೊಬ್ಬ ವ್ಯಕ್ತಿ ಒಳ್ಳೆಯವರ ಜೊತೆಗೆ ಇದ್ದ ಅಂತ ಇಟ್ಕೊಳ್ಳಿ, ತಾನು ಒಳ್ಳೆಯವನಾಗ್ತಾನೆ. ಬರೀ ಕೆಟ್ಟವ್ರ ಜೊತೆಗಿದ್ರೆ ಗೊತ್ತಿಲ್ಲದಂಗೆ ತಾನು ಕೆಟ್ಟವನಾಗ್ಬಿಡ್ತಾನೆ. ಅಂದ್ರೆ ಒಳ್ಳೆಯ ಮನುಷ್ಯ ಕೆಟ್ಟವರ ಜೊತೆಗೆ, ಕೆಟ್ಟ ವಿಚಾರದವ್ರ ಜೊತೆಗೆ ಸೇರ್ಕೊಂಡಾಗ ತಾನು ವಿಕಾರ ಆಗ್ಬಿಡ್ತಾನೆ. ಭೋಗ ಸಾಮಗ್ರಿಗಳು ತುಂಬಾ ಇದೆ, ಬೇಕಾದಷ್ಟು ಭೋಗ ಸಾಮಗ್ರಿಗಳಿದ್ದಾವೆ. ಆದ್ರೆ ಭೋಗಿ ಆಗದೆ ಉಳಿತಾನಲ್ಲ ಅವನು ದೊಡ್ಡವನು, ಅವನು ವೀರ್ಯವಂತ. ಒಂದು ಬಹಳ ಚಂದದ ಕತೆ ಇದೆ, ಸೂಫಿ ಕತೆ ಅದು. ಒಂದ್ಸಲ ಒಬ್ಬ ಭಿಕ್ಷುಕ ಹೋಗ್ತಾ ಇದ್ದಾನೆ ಮರುಭೂಮಿ, ಅಲ್ಲ ಮರುಭೂಮಿ ಹೋಗ್ತಾ ಇದ್ದಾನೆ. ಅಲ್ಲೊಂದು ಸ್ವಲ್ಪ ಗಿಡ ಕಾಣಿಸಿದ ತಕ್ಷಣ ಅಲ್ಲಿ ಮಲ್ಕೋಬೇಕು, ಒಯಾಸಿಸ್ ಅಂತ ಬರುತ್ತೆ. ಅಲ್ಲೊಂದು ಸಣ್ಣ ಕೆರೆ ತರ ಇರ್ತದೆ, ಆಗ ನೀರು ಸಿಕ್ಕರೆ ಸಾಕು ಅಂತಿರುತ್ತೆ. ಅಲ್ಲಿ ಗಿಡ ಮರ ಬೆಳೆದಿದ್ದಾವೆ, ಅಲ್ಲಿ ಕೆಳಗೆ ಮಲ್ಕೊಂಡಿದ್ದ ಇರೋದೇ ಒಂದು ಅವನು ಭಿಕ್ಷಾ ಪೇರ್ತ ಪಾತ್ರ ಒಂದು ಇದೆ ಅವನ ಕಡೆಗೆ. ನೋಡಿದ್ರೆ ಜನ ಓಡಾಡೋದು ಕಾಣಿಸ್ತಾ ಇತ್ತು, ಏನು ಸಂಭ್ರಮ ಆಗ್ತಿದ್ದಲ್ಲ, ಏನಾಗ್ತಿದೆ ಇಲ್ಲಿ ಅಂತ. ಇಲ್ಲ ಸಂತರು ಬಂದಿದ್ದಾರೆ, ಸಂತರು ಇರ್ತಾರೆ ಇಲ್ಲಿ ಅಂತ. ಸಂತರಿಗೆ ಇಷ್ಟೊಂದು ಅದ್ಲಾನ ನೋಡ್ತಾನೆ, ಅರಮನೆ ನಾಚುವಂತ ಟೆಂಟ್ ಕಟ್ಟಿದ್ದಾರೆ ಒಳಗಡೆ. ಎಲ್ಲಿ ನೋಡಿದಲ್ಲಿ ಬಂಗಾರ ಬೆಳ್ಳಿ ಮಂಚ, ಮಂಚ ಬಂಗಾರದ ಮಂಚ. ಏನು ಇವನು ಹೋಗ್ತಾನೆ, ಏನು ಯಾರಿದ್ದಾರೆ ಒಳಗಡೆ? ಸನ್ಯಾಸಿಗಳಿದ್ದಾರೆ, ಸನ್ಯಾಸಿಗಳು ಎಂತಲ್ಲಿ ಇರ್ತಾರೆ ಇವರು, ಇದೇನು ಸನ್ಯಾಸಿ ಇವನು ಅಂತ ಹೋಗ್ತಾನೆ. ಒಳಗೆ ಹೋಗಿ ನೋಡಕ್ ಬಿಡ್ತಾರೆ, ಬಿಡಲ್ಲ ಅಂತಾರೆ ಒಳಗಡೆ. ಹೇಳ್ಕೊತಾನೆ, ನೋಡ್ಬೇಕ್ರಿ ಮುಖ ನೋಡ್ತೀನಿ ದೂರಿಂದ, ಸನ್ಯಾಸಿಗಳಿಗೆ ಸಂಭ್ರಮ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ. ಒಳಗೆ ಹೋಗಿ ನೋಡ್ತಾನೆ, ಅಲ್ಲೊಂದು ಬಾಗಿಲಿದೆ, ಆ ಬಾಗಿಲಿಗೆ ಮುತ್ತು ಹವಳ ರತ್ನ ಹಾಕಿದ್ದಾರೆ ಬಾಗಿಲಿಗೆ. ಎಲ್ಲಿ ನೋಡಿದಲ್ಲಿ ಆ ಮಸ್ಲಿನ್ ಕ್ಲಾತ್ಗಳು, ಬಟ್ಟೆ ತೂಗಾಕ್ತಾರೆ. ಎಲ್ಲಿ ನೋಡಿದೆ ಬೆಳ್ಳಿ ಸಾಮಗ್ರಿಗಳು, ವೈಭೋಗ ಹಣ್ಣು ಹಂಪಲು ಮದಿರೆ ಕುಡಿಯೋ ವೈನ್, ಬೇಕಾದಷ್ಟು ವೈನ್ ಇಟ್ಟಿದ್ದಾರೆ, ಎಲ್ಲ ಇದೆ, ವರ್ಜರಿ ಇದೆ. ಇದೇನಪ್ಪ ಸಂತರ ಸಂಭ್ರಮ ಅಂತ ಒಳಗೆ ಹೋದ. ಒಳಗೆ ಕರ್ಕೊಂಡು ಹೋದ್ರೆ ಒಂದು 10-15 ಜನ ಅತ್ಯಂತ ಸುಂದರಿಯರು ಬಂದ್ರು ಎದುರುಗಡೆ ಅವನಿಗೆ. ಯಾರು? ನಮ್ಮ ಗುರುಗಳ ಕಡೆ ನೋಡಕ್ ಬಂದಿದ್ಯಾ, ಬನ್ನಿ ಒಳಗಡೆ ಅಂತ. ಅವನಂತ ಗುರುಗಳ ಕಡೆ ಸನ್ಯಾಸಿ ಸುಂದರಿಯರೇ ಆಗ್ಬೇಕು ಇವರೆಲ್ಲ, ಇವರೆಲ್ಲ ಯಾಕಿದ್ದಾರೆ ಇಲ್ಲಿ? ಒಳಗೆ ಹೋಗಿ ನೋಡ್ತಾನೆ, ಅಯ್ಯೋ ಕಡೆ ಚಕಚಕ ಹೊಳೆಯುವಂತ ಹೊಣಪು ಗಲ್ಲು ಹಾಕಿದ್ದಾರೆ. ಅಲ್ಲೊಂದು ಬಂಗಾರದ ಮಂಚ ಇದೆ, ಮಂಚದ ಮೇಲೆ ಸನ್ಯಾಸಿ ಮಲ್ಕೊಂಡಿದ್ದಾನೆ ಹಾಸಿಗೆ ಮೇಲೆ. ಏನು ಹಂಸ ತೋಲಿಕಾ ತಲ್ಪ ಅದು, ಅತ್ಯಂತ ಕ್ವಶನ್ ಗಾದಿ ಹಾಕಿದ್ದಾರೆ, ಮಲ್ಕೊಂಡಿದ್ದಾನೆ. ಅವನು ಹಾಕೊಂಡು ಬಟ್ಟೆನೆ ಎಷ್ಟೋ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥದ್ದು, ತಲೆ ಒಂದು ರುಮಾಲ್ ಸುತ್ತಿದ್ದಾರೆ, ಕೊರಳಲ್ಲಿ ಬಂಗಾರದ ರತ್ನದ ಹಾರ ಇದೆ, ಮಲ್ಕೊಂಡಿದ್ದಾನೆ. ಅವನ ಸುತ್ತಲೂ ಒಂದೊಂದಿಷ್ಟು ಜನ ಸುಂದರಿ ಕೂತ್ ಕಾಲು ಓದ್ತಾ ಇದ್ದಾರೆ. ಒಂದೆಲ್ಲ ಇವನಿಂದ ಏನ್ ಸನ್ಯಾಸಿರಿ, ಇವನು ಸನ್ಯಾಸಿನಲ್ಲ, ಫಂಗವನು ನಾಟಕ ಮಾಡ್ತಾನೆ, ರಾಜರು ಕೂಡ ಇರಲ್ಲ ಅಂತ ಸಂಭ್ರಮ ಇದೆ ನೋಡಿ, ಹೆಂಗಿದ್ದಾನೆ ಭೋಗಿ ಇದ್ದಾನೆ ಇವನು. ನಮಸ್ಕಾರ ಸ್ವಾಮಿ ಅಂತ ಹೇಳ್ದ. ಆಯ್ತಪ್ಪ ನಮಸ್ಕಾರ, ಏನ್ ಬಂದ್ರಿ ಅಂತ ಕೇಳಿದ. ವಿನಯವಾಗಿ ಕೇಳ್ದ, ಸ್ವಾಮಿ ನಿಮ್ಗೆ ಸನ್ಯಾಸ ಅಂತೀರಿ, ಹಿಂಗಿದ್ದಿರಲ್ಲ ಸರಿನಾ, ಇದು ಏನ್ ತೊಂದರೆ ಆಯ್ತು ಅಂತ ಕೇಳ್ದ. ನಾ ನೋಡಿ, ನಾನ್ ಸನ್ಯಾಸಿ, ನನಗೆ ಭಿಕ್ಷಾ ಪಾತ್ರ ಬಿಟ್ಟರೆ ಮತ್ತೊಂದು ಏನಿಲ್ಲ. ನೀವು ಎಷ್ಟೊಂದು ಸಂಭ್ರಮದಲ್ಲಿದ್ದೀರಿ, ಏನ್ ನೋಡಿದ್ರೆ, ಎಲ್ಲಿ ನೋಡಿದ್ರೆ ಸೌಭಾಗ್ಯ, ಏನ್ ಸಂಭ್ರಮ ನಿಮ್ದು, ಎಲ್ಲ ಇದೆ ಇಲ್ಲಿ, ಸನ್ಯಾಸ ಹೆಂಗಾಯ್ತು ನಿಮ್ದು, ನನ್ನ ಜೊತೆಗೆ ಬರ್ತೀರಾ ಹೋಗೋಣಂತೆ, ತೀರ್ಥಯಾತ್ರೆ ಹೋಗೋಣಂತೆ, ಆಯ್ತು ನಡಿ ಅಂದ. ಅವನು ಸನ್ಯಾಸಿ ಮನುಷ್ಯ ಮಲ್ಕೊಂಡಿದ್ದಲ್ಲ ಅವನು ದೊಡ್ಡವನು, ನಾನು ಚಕ್ಕ ಹೋಗಿ ನಡಿ ಅಂದ. ಎಲ್ಲ ತನ್ನ ಆಭರಣ ಕಳೆದ, ಒಂದು ನಿಲುವಂಗಿ ಹಾಕೊಂಡ, ನಡಿ ಹೋಗೋಣ ಅಂತ. ಸಾಯಂಕಾಲ ಆಗ್ಬಿಟ್ಟಿತ್ತು, ಅಷ್ಟೊತ್ತಿಗೆ ಹೊರಟರು.
ಅವನು ಇವನಿಬ್ಬರು ಸ್ವಲ್ಪ ದೂರ ಹೋದ್ಮೇಲೆ ಅವನು ಅಯ್ಯೋ ನಿಮಿಷ ನಿಂತ್ಕೊಳ್ಳಿ ಅಂತ ಅವನು ಭಿಕ್ಷುಕ. ಯಾಕೆ ಇವಾಗ ನನ್ನ ಭಿಕ್ಷಾ ಪಾತ್ರ ಅಲ್ಲೇ ಬಿಟ್ಟು ಬಂದಿದ್ದೀನಿ ನಾನು, ತೊಗೊಂಡ್ಬರ್ತೀನಿ. ಭಿಕ್ಷಾ ಪಾತ್ರ ಅಲ್ಲೇ ಬಿಟ್ಟು ಬಂದಿದ್ದೆ ನಿಮ್ಮ ಜೊತೆಗೆ ಬಂದಾಗ ಬಂದ್ಬಿಡಿ. ಅವನಕ್ಕ ಅವನು ಅಲ್ಲಯ್ಯ ನೀನು ಬರೀ ಭಿಕ್ಷಾ ಪಾತ್ರೆ ಬಿಟ್ಟದಕ್ಕೆ ಓಡ್ ಹೋಗ್ತೀಯ ತೊಗೊಂಬರೋದಕ್ಕೆ, ನಾನು ಎಲ್ಲ ಬಿಟ್ಟು ಬಂದಿದ್ದೀನಲ್ಲ, ಗೊತ್ತಾಯ್ತಾ ನಿನಗೆ ನಾನು ಏನೇನು ಬಿಟ್ಟಿದ್ದೀನಿ ಅಂತ ಗೊತ್ತಿದೆ, ಎಲ್ಲ ಬಿಟ್ಟು ಬಂದಿದ್ದೀನಿ. ಅಂದರೆ ಆ ಭೋಗ ವಸ್ತುಗಳೆಲ್ಲ ನಾನು ಸುತ್ತಮುತ್ತ ಇತ್ತು ಹೊರತಾಗಿ ನಾನು ಹೊರದು ಮನಸ್ಸಲ್ಲಿ ಇರಲಿಲ್ಲ ಯಾವುದೂ. ನಿನಗೆ ಇರೋದು ಒಂದು ಭಿಕ್ಷಾ ಪಾತ್ರೆ, ಅದಿನ ಮನಸ್ಸಲ್ಲೇ ಕೂತಿದ್ದೆ, ಅದು ಬಿಟ್ಟು ಬದುಕೋಕ್ಕಾಗಲ್ಲ ನಿನಗೆ. ಇದು ಬಹಳ ಮುಖ್ಯ. ವಿಕಾರ ಆಗೋದಕ್ಕೆ 100 ಸಾಮಗ್ರಿಗಳನ್ನು ಸುತ್ತ ಇದ್ದಾವೆ, ಆದರೆ ವಿಕಾರ ಆಗದೆ ಉಳಿದು ಬಹಳ ದೊಡ್ಡದು. ಎಲ್ಲ ಸಂಭ್ರಮದಲ್ಲಿದ್ದು ಕೂಡ ಸನ್ಯಾಸಿ ಹಾಗೆ ಬದುಕೋದಿದೆಯಲ್ಲ ನಿಜವಾಗ್ಲೂ ವೀರ್ಯವಂತ, ಹಾಗೆ ಬದುಕಬೇಕಾಗತ್ತೆ. ವಿಕಾರ ಆಗಬಾರ್ದು. ವಿಕಾರ ಆಗ್ಬಿಟ್ರೆ ನೀವು ಗಟ್ಟಿ ವಸ್ತು ಅಲ್ಲ. ವಜ್ರವನ್ನ ನೀವು ಎಣ್ಣೆಯಲ್ಲಿ ಹಾಕಿ, ಮಣ್ಣಲ್ಲಿ ಹಾಕಿ, ಕೆಸರಲ್ಲಿ ಹಾಕಿ, ಎಲ್ಲಾದರೂ ಹಾಕಿ ತೊಳೆದ್ರೆ ಮತ್ತೆ ವಜ್ರನೇ ಅದು, ಯಾಕಂದ್ರೆ ಅದು ಗಟ್ಟಿ ಇದೆ, ಅಂಟ್ಕೊಳ್ಳಲ್ಲ. ಏನು ಬೇಕಾದರೂ ಹಾಕಿ ಅಂಟ್ಕೊಳ್ಳೋದೇ ಅಲ್ಲಿ ಎದುಕೋದು. ಹಾಗಿರುವಂಥ ಮನುಷ್ಯ ವೀರ್ಯವಂತ ಅಂತ. ಅಂದರೆ ವಿಕಾರ ಆಗೋದಕ್ಕೆ ಎಷ್ಟು ಅವಕಾಶ ಇದ್ದರೂ ಕೂಡ ವಿಕಾರ ಆಗದೇ ಇರುವಂಥದ್ದು. ಒಬ್ಬರು ದೊಡ್ಡ ಉಪನ್ಯಾಸಕಾರರು ಒಂದು ಹೇಳ್ತಾರೆ, ಹೇಗೆ ಭಗವಂತ ಹೇಗೆ ವಿಕಾರ ಆಗಬೇಕು, ಯಾಕಾಗಲ್ಲ ವಿಕಾರ, ಅವ್ರದ್ದು ಉದಾಹರಣೆ ಕೊಡ್ತಾರೆ, ಬಹಳ ಚೆನ್ನಾಗಿದೆ. ಹೇಳ್ಬೇಕಾರೆ, ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ಸದೈಕ ರೂಪರೂಪಾಯ ವಿಷ್ಣುವೇ ಪ್ರಭು ವಿಷ್ಣುವೇ ಅಂತ ಹೇಳಿ ವಿಷ್ಣು ಸಹಸ್ರನಾಮದ ಮಾತು. ಅವಿಕಾರಾಯ, ವಿಕಾರ ಆಗೋದಿಲ್ಲ ಅವನು ಅಂತ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಭಗವಂತ ಸಹಜವಾಗಿ ಹೇಗಿದ್ದಾನೆ ಅಂದ್ರೆ, ಒಬ್ಬ ಮಹಿಳೆ ಒಬ್ಬ ತರುಣಿ ಮದುವೆ ಆದ್ಮೇಲೆ ಒಂದು ಹೆರಿಗೆ ಆಗ್ತದೆ, ಮಗು ಹುಟ್ಟಿದ ತಕ್ಷಣ ಆಕೆ ದೇಹ ಸ್ವಲ್ಪ ಸಡಲ ಆಗ್ತದೆ, ದೇಹ ಮೊದಲನೇ ಹಾಗೆ ಗಟ್ಟಿ ಉಳಿಯಲ್ಲ, ಆ ಬಿಗಿ ಉಳಿಯಲ್ಲ ದೇಹದಲ್ಲಿ. ಅದೇ ರೀತಿ 3-4 ಜನ ಮಕ್ಕಳಾದ ಮೇಲೆ ದೇಹ ಮೊದಲಿನ ಸೌಂದರ್ಯವನ್ನ ಕಳ್ಕೊಂಡು ಆ ಬಿಗಿಯನ್ನು ಕಳ್ಕೊಂಡು ಸ್ವಲ್ಪ ವಿಕಾರ ಆಗುತ್ತೆ. ಇದನ್ನ ಎಷ್ಟು ಚಂದ ಉದಾಹರಣೆ ಕೊಡ್ತಾರೆ. ಒಬ್ಬ ಹೆಣ್ಣಿಗೆ 3-4 ಹೆರಿಗೆ ಆಗುವ ಹೊತ್ತಿಗೆ ದೇಹ ಆದಷ್ಟು ಮಟ್ಟಿಗೆ ವಿಕಾರ ಆಗ್ಬಿಡುತ್ತೆ, ಸಡಲ್ ಆಗ್ಬಿಡುತ್ತೆ, ಮೊದಲಿನ ಬಿಗಿ ಉಳಿಯಲ್ಲ. ಆದರೆ ಭಗವಂತ ಇಷ್ಟು ಬಾರಿ ಪ್ರಪಂಚವನ್ನು ಸೃಷ್ಟಿ ಮಾಡಿಸಿದ್ದಾನಲ್ಲ, ಅವನೇ ತಂದೆ ಅವನೇ ತಾಯಿ, ಪೂರ್ಣನಾಭ ಅಂತ ಕರೀತಾರೆ ಅದಕ್ಕೆ. ಪೂರ್ಣನಾಭ ಅಂದ್ರೆ ಏನು ಹೇಳಿ, ಒಂದು ಜೇಡರ ಬಲೆ, ಜೇಡರ ಹುಳ ಇದೆಯಲ್ಲ, ತನ್ನ ಜೇಡರ ಬಲೆ ಹೆಂಗೆ ಸೃಷ್ಟಿ ಮಾಡುತ್ತೆ, ಅದು ತನ್ನ ಬಾಯಿಂದ ಎಂಜಲ ಬಿಟ್ಕೊಂಡು ಎಳೆ ಎಳೆ ಬಿಟ್ಕೊಂಡು ಕಟ್ಕೊಂಡು ಕಟ್ಕೊಂಡು ಕಟ್ತದೆ, ಮತ್ತೆ ಅದು ಕತ್ತಿ ಮತ್ತೆ ಕಟ್ತದೆ, ಎಷ್ಟು ಸಲ ಕತ್ತಲೋ ಅಷ್ಟು ಸಲ ಕಟ್ಟುತ್ತೆ ಅದು. ಅಷ್ಟು ಸಲ ಕಟ್ಟಿದ್ರು ಆ ಜೇಡರ ಬಲೆಗೆ ಏನಾಗಲ್ಲ, ಜೇಡ ಹುಳಕ್ಕೆ ಏನಾಗಲ್ಲ. ಹಾಗೆ ಭಗವಂತ ಈ ಪ್ರಪಂಚವನ್ನು ಅದು ಎಷ್ಟು ಬಾರಿ ತನ್ನಿಂದಾನೇ ಸೃಷ್ಟಿ ಮಾಡಿದ್ದಾನೋ, ಅದು ಎಷ್ಟು ಬಾರಿ ಕೆಟ್ಟು ಹೋಗಿದೆಯೋ ಮತ್ತೆ ರಿಪೇರಿ ಮಾಡಿದ್ದಾನೆ ಬೆಳೆಸಿದ್ದಾನೆ, ಅದನ್ನ ಇಷ್ಟು ಬಾರಿ ಕಟ್ಟಿ ಬೆಳೆದ್ರೂ ಕೂಡ ಅವನ ಆಕಾರ ಸಡ್ಲ್ ಆಗಿಲ್ಲ, ಸಡ್ಲ್ ಆಗೋದಿಲ್ಲ, ವಿಕಾರ ಆಗೋದಿಲ್ಲ ಅವನ ದೇಹ. ಯಾಕಂದ್ರೆ ಅವನ ದೇಹ ಸರ್ವಮಂಗಳ ರೂಪ, ಸರ್ವಮಂಗಳ ರೂಪ ಆದ್ರಿಂದ ಅವನ ಮೊದಲನೇ ಆಕಾರವೇ ಇಲ್ಲ, ಅವನ ಆಕಾರ ಇದ್ರೂ ಕೂಡ ಸರ್ವಮಂಗಳ ಆಕಾರ. ಆದ್ರಿಂದ ಇಷ್ಟು ಬಾರಿ ಪ್ರಪಂಚವನ್ನು ಸೃಷ್ಟಿ ಮಾಡಿದಂಥ ತಾಯಿ ತಂದೆ ಆದಂಥ ಭಗವಂತ ಅವಿಕಾರಿಯಾಗಿ ಉಳ್ಕೊಳ್ತಾನೆ ಅನ್ನೋದು ಅವನ ವೀರ್ಯವಂತಿಕೆಗೆ ಒಂದು ಲಕ್ಷಣ. ಇದು ಬಹಳ ದೊಡ್ಡ ಗುಣ. ಇದು ಇನ್ನೊಂದು ಗುಣ ಹೇಳಿದಾಗಲೇ, ವೈರಿಗಳು ಎಷ್ಟೇ ದೊಡ್ಡ ಪ್ರಮಾಣದಲ್ಲಿ ಇದ್ದರೂ ಕೂಡ ಒಂದು ಚೂರು ಗಾಬರಿ ಆಗದೇನೆ ನಗನಗತ ಆ ದೊಡ್ಡ ಪ್ರಮಾಣದ ವಿರೋಧವನ್ನ ನಿವಾರಿಸುವಂತ ಶಕ್ತಿ ಅವನಿಗಿರುವಂತದ್ದು. ಆ ಭೀತಿನೇ ಇಲ್ಲ ಅವನಿಗೆ, ಯಾವುದಕ್ಕೂ ಭೀತಿ ಇಲ್ಲ, ಭೀತಿ ಇಲ್ಲದೆ ಇರೋದಕ್ಕೆ ವೀರ್ಯವಂತ ಅಂತ ಕರೆಯೋದು. ತಾವು ನೋಡಿದ್ದೀರಿ, ಅವನು ಕರಧೂಷಣರನ್ನು ಕೊಲ್ಲಬೇಕಾದ್ರೆ ಮೊದಲನೇ ಸಲ ಚಿತ್ರಕೂಟಕ್ಕೆ ಹೋಗಿದ್ದಾನೆ. ಆ ಇಕೆ ಇದ್ದಾಳಲ್ಲ ಶೂರ್ಪಣಿಕೆ ಇದ್ದಾಳೆ, ಶೂರ್ಪಣಿಕೆ ರಾವಣನ ತಂಗಿ, ಕರಧೂಷಣರಿದ್ದಾರೆ ಅವ್ರು, 14,000 ಜನ ಇದ್ದಾರೆ ರಾಕ್ಷಸರು, ಅದನ್ನೆಲ್ಲ ಕಾಪಾಡೋಕ್ಕಿರುವಂಥವ್ರು. ಮೊದಲು ಒಂದಿಷ್ಟು ಜನ ಹೋಗ್ತಾರೆ, ಅವ್ನು ಹೊಡೆದು ಓಡಿಸ್ಬಿಡ್ತಾನೆ ರಾಮ. ಆಮೇಲೆ ಯಾಕೆ ಟೀಕೆ ಮಾಡ್ತಾಳೆ ಶೂರ್ಪಣಿಕೆ, ಎಂತಾರೋ ನೀವು, ಅವ್ರು ಸನ್ಯಾಸಿನ ಹೊಡೆಯೋಕ್ಕಾಗಲಿಲ್ಲ ನಿಮಗೆ, ರಾವಣನ ಸೇನಾಧಿಪತಿಗಳಂತೀವೆಲ್ಲನೂ ಅಂತ. ಅವ್ರು 14,000 ಜನ ಬರ್ತಾರೆ, ಕಣ್ಮುಂದೆ ಚಿತ್ರ ಕಟ್ಕೋಬೇಕು ನಾವು. ಇಲ್ಲಿರೋರು 3 ಜನ, ರಾಮ ಲಕ್ಷ್ಮಣ ಸೀತೆ 3 ಜನ ಇದ್ದಾರೆ, 14,000 ಜನ ಪ್ರಚಂಡ ರಾಕ್ಷಸರು, ಅವ್ರು ಹೇಗೆ ಬೇಕಾದರೂ ಯುದ್ಧ ಮಾಡಬಲ್ಲರು, ಮಾಯಾ ಯುದ್ಧಗಳನ್ನು ಮಾಡಬಲ್ಲರು ಅಂಥವ್ರೆಲ್ಲ ಬಂದ್ಬಿಡ್ತಾರೆ. ಬಂದಾಗ ರಾಮಾಯಣ ಇಷ್ಟು ಚಂದ ಹೇಳುತ್ತೆ, ಮುಂದೆ ನೋಡೋಕೆ ಹೋಗ್ತಾ ನೋಡ್ತಾ ಹೋಗ್ತೀವಿ ಅದನ್ನೆಲ್ಲ ಶ್ಲೋಕಗಳನ್ನು. ಹೋದಾಗ ರಾಮ ಏನು ಮಾಡ್ತಾನೆ, ಬರ್ತಾರೆ ಅದು ಗೊತ್ತಾದ ತಕ್ಷಣ ಕವಚ ಹಾಕ್ಕೊಂಡು ಧನುರ್ಬಾಣ ಹಿಡ್ಕೊಂಡು ನಿಂತ್ಕೋತಾನೆ. ಲಕ್ಷ್ಮಣ ತಾನು ಬರಬೇಕಲ್ಲ ಸಹಾಯ ಮಾಡೋದಕ್ಕೆ, ಓಡಿ ಬರ್ತಾನೆ, ತಾನು ಬಿಲ್ಲು ಹಿಡ್ಕೊಂಡು ಓಡಿ ಬರ್ತಾನೆ. ಆವಾಗ ರಾಮ ಹೇಳ್ತಾರೆ ಲಕ್ಷ್ಮಣನಿಗೆ, ನೋಡು ನೀನು ಗುಹೆಯೊಳಗಿರ್ಬೇಕು, ಸೀತೆ ಕಾಳಜಿ ಮಾಡ್ಕೊ, ನೀನು ಇಲ್ಲಿ ಬರಬೇಡ. ನನ್ನ ಪಾದ ದಾಣೆಯಾಗಿ, ಅವನು ಅತ್ಯಂತ ಗೌರವ ಕೊಡೋದು ಲಕ್ಷ್ಮಣ ಪಾದಕ್ಕೆ, ನನ್ನ ಪಾದ ದಾಣೆಯಾಗಿ ಹೇಳ್ತೀನಿ, ನೀನು ಯುದ್ಧಕ್ಕೆ ಬರಬೇಡ, ನೀನು ಅಲ್ಲೇ ಇರು ಸೀತೆ ಜೊತೆಗೆ, ಯಾಕೆ ರಕ್ಷಣೆ ಮಾಡ್ಕೊಂಡಿರು ಅಂತ ಹೋಗ್ತಾನೆ. ಅಣ್ಣ 14,000 ಜನ ಮಹಾ ಭಾರಿ ಮಹಾ ಭಯಂಕರರಾದಂಥ ರಾಕ್ಷಸರಿದ್ದಾರೆ,
ನಾನು ಸಹಾಯ ಮಾಡ್ತೀನಿ ನಿನಗೆ, ನೀನು ಹೋಗಪ್ಪ ನೀನು ಅಂತ ನಗನಗ್ತಾ ಹೇಳ್ತಾನೆ. ಲಕ್ಷ್ಮಣ ಅಣ್ಣ ಹಿಡಿದ್ಮೇಲೆ ಬೇಡ ಮಾಡೋಕ್ಕಾಗಲ್ಲ, ಅತ್ತೆಯ ಜೊತೆಗೆ ಗುಹೆಯಲ್ಲಿರ್ತಾನೆ. ಕಣ್ಮುಂದೆ ಚಿತ್ರ ಬರ್ಬೇಕೆ, ಒಂದು ಕಡೆಗೆ 14,000 ಭಯಂಕರರಾದ ರಾಕ್ಷಸರು ಗರ್ಜಿಸ್ತಾ ಇದ್ದಾರೆ, ಈ ಕಡೆ ಒಬ್ಬ ರಾಮ, ಶ್ರೀರಾಮ ಒಬ್ಬನೇ. ಆದರೆ ರಾಮ ಹೆದರಿದ್ನ? ಏನೂ ಇಲ್ಲ. ಒಂದು ಹೇಳ್ತಾರೆ ಎಷ್ಟು ಚೆನ್ನಾಗಿದ್ರೆ, ಸ್ವಲ್ಪೇ ಕ್ಷಣಗಳಲ್ಲಿ 14,000 ಜನನ ಕೊಂದು ಹಾಕ್ತಾರೆ. ಹಾಗೆ ಮತ್ತೆ ನಾನು ನಗ್ನಗ್ತಾ ಕರೀತಾರೆ, ಲಕ್ಷ್ಮಣ ಬಾಪ ಎಲ್ಲ ಮುಗೀತು ಬಾಯಿನ ತಂದ್ರೆ ಇಲ್ಲ, ಸೀತೆಯನ್ನು ಕರ್ಕೊಂಬ. ಇದನ್ನ ವೀರ್ಯವಂತ ಅಂತ ಕರೆಯೋದು. ಗಾಬರಿಯಾಗಿ ಒಂಚೂರು ಕೆಲಸ ಮಾಡ್ದ, ಅಯ್ಯೋ ಅಯ್ಯೋ ಏನು ಕಷ್ಟಪಟ್ಟೆ ಗೊತ್ತಾ ನಾನು, ನಮ್ಮಲ್ಲಿ ಇದ್ದಾರೆ ಕೆಲವರು, ಒಂದು 10 ಮೆಟ್ಲು ಹತ್ತು ಹೋದ್ರೆ ಎಷ್ಟು ಕಷ್ಟಪ್ಪ ಹತ್ತೋದು ಅಂತ 3 ವರ್ಷ ನೆನೆಸ್ಕೋತಾರೆ. ಇವ್ರು ಹಾಗಲ್ಲ, 14,000 ಜನ ಹೊಡೆದು ಹಾಕಿದ ಮನುಷ್ಯ ನಗನಗ್ತ ತಮ್ಮನ ಕರೀತಾನೆ, ಬಾರಯ್ಯ ಮುಗೀತ ಎಲ್ಲ ಕೆಲಸ ಬಂತು. ಅಂದ್ರೆ ಅಷ್ಟು ದೊಡ್ಡ ವೈರತ್ವ ಇದ್ರು ಕೂಡ ಅದನ್ನ ಅಸಹಾಯ ಶೂರನಾಗಿ ಇನ್ಯಾರ್ದೂ ಸಹಾಯ ಕೇಳಲಾರದೆ ಗೆದ್ದಂತವನು ರಾಮ. ರಾಮ ರಾವಣರ ಯುದ್ಧದಲ್ಲಿ ಒಂದು ವರ್ಣನೆ ಮಾಡ್ತಾರೆ, ಅರಣ್ಯಕಾಂಡದಲ್ಲಿ ಬರುತ್ತದೆ, ಮುಂದೆ ಹೇಳ್ತೀನಿ ಅದನ್ನು. ರಾಕ್ಷಸರು ಹೇಳ್ತಾರೆ ಯುದ್ಧ ನಡೀತಿರ್ಬೇಕಾದ್ರೆ ವಿಚಿತ್ರ ಆಗ್ತಾ ಇತ್ತು ಅಂತ. ಏನಾಗ್ತಿತ್ತು ವಿಚಿತ್ರ ಅಂದ್ರೆ, ನಮ್ಮ ಸುತ್ತಮುತ್ತಲು ಸತ್ ಬೀಳ್ತಾ ಇದ್ರು ರಾಕ್ಷಸರೆಲ್ಲ, ಎಲ್ಲೋ ಬಾಣ ಬಡಿತಿದ್ದು ಸತ್ತು ಹೋಗ್ತಿದ್ರು ಅವರೆಲ್ಲ. ಬಾಣ ಎಲ್ಲಿದ್ ಬರ್ತಾವೆ ಅಂತ ಗೊತ್ತಾಗ್ತಿದ್ದಿಲ್ಲ ನಮಗೆ, ಬಾಣ ಎಲ್ಲಿದ್ ಬರ್ತಾವೆ ಅಂತ ಗೊತ್ತಾಗ್ತಿದ್ದಿಲ್ಲ. ನಮ್ಮ ಸುತ್ತಮುತ್ತಲು ತಪಟಪ ಬಿಡ್ತಾ ಇದ್ರಲ್ಲ ಅವ್ರು ರಾಕ್ಷಸರೆಲ್ಲ. ಅವ್ನು ರಾಮ ಹೀಗಿಡ್ಕೊಂಡಿದ್ದ ಬಿಲ್ಲು, ಧನು ಬಿಲ್ಲು ಹಿಡ್ಕೊಂಡಿದ್ದಾನೆ. ಯಾವಾಗ ಕೈ ಹಿಂದೆ ಒಯ್ದು ಬಾಣ ತರ್ತಿದ್ನೋ, ಯಾವಾಗ ಎಳಿತಿದ್ನೋ, ಯಾವಾಗ ಬಿಡ್ತಿದ್ನೋ ಒಂದು ಕಾಣಿಸ್ತಾ ಇರ್ಲಿಲ್ಲ. ಅವನು ಯಾವ ಕೈ ಕಾಣಿಸ್ತಾ ಬರೆದಿದ್ದಾನೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದ್ರೆ, ಅವನು ಬಾಣಗಳನ್ನು ಯಾವಾಗ ಬತ್ತಳಿಕೆಯಿಂದ ತೆಗೆಯುತ್ತಿದ್ದನೆಂಬುದಾಗಲಿ, ಬಿಲ್ಲಿಗೆ ಯಾವಾಗ ಹೊಡುತ್ತಿದ್ದನೆಂಬುದಾಗಲಿ, ಹಗ್ಗವನ್ನಾಗಿ ಸೆಳೆದು ಅದನ್ನು ಬಿಡುತ್ತಿದ್ದನೆಂಬುದನ್ನಾಗಲಿ ಕಾಣುವುದೇ ಅಸಾಧ್ಯವಾಗಿತ್ತು. ಅಷ್ಟು ಕೈ ಚಳಕ, ಅಷ್ಟು ಶೀಘ್ರ ವ್ಯಾಪಾರ. ಇಷ್ಟಾಗಬೇಕಾದ್ರೆ ಅವನ ಮುಖದ ಮೇಲೆ ಮಂದಸ್ಮಿತ ಹೋಗಿರ್ಲಿಲ್ಲ, ಇದು ವಿಚಿತ್ರ. ಮುಖದ ಮೇಲೆ ಮಂದಸ್ಮಿತ ಆಯ್ತಲ್ಲ ನಗು, ಅದು ಹೋಗಿರ್ಲಿಲ್ಲ ಅಂತ. ಇದನ್ನ ನಾನು ವೀರ್ಯವಂತ ಅಂತ ಕರೀತೀನಿ. ವೀರ್ಯವಂತ ಅಂದ್ರೆ ಕಷ್ಟ ಎದುರಿಸೋದು ಎಲ್ಲರೂ ಎದುರಿಸ್ತೀವಿ ನಾವು, ಕಷ್ಟ ಬದುಕು ಎದುರಿಸಲ್ವ ನಾವು, ಆದ್ರೆ ಹೈರಾಣ ಹೋಗ್ತೀವಿ ನಾವು. ಆದ್ರೆ ಏನೂ ಸುಸ್ತಾಗದಾರ್ದೇನೆ, ಯಾವ ಪ್ರಯತ್ನ ಇಲ್ಲದೆ ಅಸಹಾಯ ಶೂರನಾಗಿ ಇವನ್ನೆಲ್ಲ ಹೊಡೆಯುವಂಥವನು ಅವನು ವೀರ್ಯವಂತ ಅಂತ. ಅಕಂಪನ ಅಂತ ಒಬ್ಬಿದ್ದಾನೆ ರಾಕ್ಷಸ, ಅವನು ಹೊಡೆತ ತಿಂದು ಓಡ್ ಹೋಗ್ತಾನೆ, ಕಡೆಗೆ ಸ್ತ್ರೀ ರೂಪ ಹಾಕೊಂಡು ಓಡ್ ಹೋಗ್ತಾನೆ. ಓಡ್ ಹೋಗಿ ರಾವಣನಿಗೆ ಹೇಳ್ತಾನೆ ನೋಡಿ ಚೆನ್ನಾಗಿದೆ ಅದು. ರಾವಣ ಹೇಳ್ತಾನೆ ಎಷ್ಟು ಶೂರ ಇದ್ದಾನೆ ಇವನಂದ್ರೆ, ಅಸಾಧ್ಯ ಕುಪಿತೋ ರಾಮ ವಿಕ್ರಮೇಣ ಮಹಾಯಶಃ. ಮರಯ್ಯ ರಾಮ ಅಣ್ಣವನು ಅಂತ ಅನ್ಕೋಬೇಡ, ವಿಚಿತ್ರ ಅನ್ಸುತ್ತೆ ಅವ್ನು ನೋಡಿದ್ರೆ, ಯುದ್ಧ ಮಾಡೋದು ಗೊತ್ತೇ ಆಗಲ್ಲ, ಅದೇ ನಗನಗ್ತಾ ಮಾತಾಡಂಗೆ ಇರ್ತಾನೆ ಮುಂದೆ, ಅದು ಯಾವಾಗ ಬಾಣ ಹೊಡಿತಾನೋ ಗೊತ್ತಾಗಲ್ಲ, ಹುಷಾರಾಗಿರ್ಬೇಕು. ಅವನಿಗೇನಾದ್ರೂ ಕೋಪ ಬಂದ್ರೆ, ನಗನಗ್ತಾ ಇದ್ದಾನಲ್ಲ, ನಗನಗ್ತಾನೆ ಎಷ್ಟು ಮಂದಿನ ಕೊಲ್ತಾ ಇದ್ದಾನು, ಇನ್ನು ಅವನು ಕೋಪ ಬಂದ್ಬಿಟ್ರೆ ಅಂತೂ ವಿಕ್ರಮೇಣ ಮಹಾಯಶಃ, ಅವನಿಗೆ ಯಶಸ್ಸು ಕಟ್ಟಿಟ್ಟದ್ದೇ ನೀವ್ಯಾರು ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಇಂಥ ಮಹಾಶೂರ ಇದ್ದಾನಲ್ಲ ಇವನ ವೀರ್ಯವಂತ ಅಂತ ಕರಿಬೇಕು. ಇಂಥ ವೀರ್ಯವಂತ ಗಡುವನ್ನ ಬರೀ ರಾಮನಲ್ಲಿ ಕಾಣುವುದಲ್ಲ, ಎಲ್ಲಾ ಕಡೆನೂ ಕಾಣಬಹುದು. ಕೃಷ್ಣ ಮಾಡಿದ್ದ ಅದೇನೆ, ಕೃಷ್ಣ ಪ್ರತಿಜ್ಞೆ ಮಾಡಿದ್ದ, ನಾನು ಆಯುಧವನ್ನ ಹಿಡಿಯಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ಅಂತ. ಹಿಡಿಲೇ ಇಲ್ಲ, 18 ಅಕ್ಷೋಹಿಣಿ ಸೈನ್ಯ ನಾಶ ಆದ್ರೂ ಕೂಡ ಅವನು ಖಡ್ಗ ಹಿಡಿಲಿಲ್ಲ, ಆಯುಧ ಹಿಡಿಲಿಲ್ಲ. ಒಂದೇ ಒಂದ್ಸಲ ಭೀಷ್ಮರ ತೃಪ್ತಿಗೋಸ್ಕರ ಒಂದು ಕ್ಷಣ ಹಿಡ್ಕೋತಾನೆ ಅಟ್ಟೇನೆ, ಅದು ಭೀಷ್ಮರಿಗೋಸ್ಕರ ಆದ್ರು, ಅದು ಬಿಟ್ಟು ಹಿಡ್ಕೊಳ್ಳಲ್ಲ. ನಗನಗ್ತಾ ಇರ್ತಾನಲ್ರಿ ಅವನು ಹಾಗೆ. ಎರಡು ಯುದ್ಧಗಳು ನಡೆದಾಗ, ದೊಡ್ಡ ದೊಡ್ಡ ಯುದ್ಧ ನಡೆದಿದೆ, ಕೌರವರು ಪಾಂಡವರು ಸೈನ್ಯ ನಿಂತಿದೆ, 11 ಅಕ್ಷೋಹಿಣಿ ಕೌರವರದು, 7 ಅಕ್ಷೋಹಿಣಿ ಪಾಂಡವರದು, ಓ ಅಂತ ನಿಂತ್ಕೊಂಡಿದೆ. ಯುದ್ಧಕ್ಕೆ ಹೋದಾಗ ಇನ್ನೇನು ಯುದ್ಧ ಶುರು ಆಗ್ತದೆ ಅನ್ನುವಾಗ ಯಾರಾದ್ರೂ ಆರಾಮಾಗಿ ಮಾತಾಡ್ತಾರೇನ್ರಿ? ಯುದ್ಧ ಹರಲು ಹೊಡಿ ಅನ್ಬೇಕು, ಉಗ್ರ ಬರಬೇಕು, ಅಥವಾ ಗಾಬರಿ ಆಗ್ಬೇಕು, ಏನಿಲ್ಲ. ಆ ಎರಡು ಸೇನೆ ನಡುವೆ ನಿಂತ್ಕೊಂಡ್ಬಿಟ್ಟು ಅರ್ಜುನನಿಗೆ ಭಗವದ್ಗೀತೆ ಉಪದೇಶ ಮಾಡ್ತಾನಲ್ಲ ಕೃಷ್ಣ, ಯಾರಿಗಿದ್ದೀತ್ರಿ ಆ ಬ್ಯಾಲೆನ್ಸು? ಅದಕ್ಕೆ ಹೇಳ್ತಾರೆ ಅದು ವೀರ್ಯವಂತ ಅಂತ. ಅಂದ್ರೆ ಅಸಾಧ್ಯವಾದಂತ ಸಮಸ್ಯೆ ಮುಂದೆ ಬಂದಾಗೆ ಕೂಡ ನಗನಗ್ತಾ ಬದುಕುವಂತಹದ್ದು. ವಾಲಿ ಸುಗ್ರೀವರು ಯುದ್ಧ ಮಾಡ್ಬೇಕಾದ್ರೆ ರಾಮ ಬಂದ, ಹೇಳಿದ್ದ ಮೊದಲು ಹೊಡಿತೇನೆ ನಾನು ಅಂತ. ಸುಗ್ರೀವ ನಂಬಿಕೆ ಇಲ್ಲ, ಡೌಟ್ ಅಲ್ಲ, ಹೊಸ ಬಂದಿದ್ದಾನೆ ಏನು ಹೊಡೆದ್ಬಿಡ್ತೀನಿ ಅಂತಾನೆ. ವಾಲಿನ ಹೊಡೆಯೋ ಸುಲಭ ಏನ್ರಿ? ವಾಲಿನ ಕಂಡ್ರೆ ರಾವಣ ಹೆದರ್ತಿದ್ದ ಗಡಗಡ, ಅಂಥ ಪರಾಕ್ರಮಶಾಲಿ ವಾಲಿ. ಇವನು ಯಾವನೋ ಬಂದಿದ್ದಾನೆ, ಇಬ್ರು ಪ್ರವಾಸಿಗಳು ಬಂದಂಗೆ ಬಂದಿದ್ದಾರೆ, ಬಾಣ ಬೆಲೆ ಹಿಡ್ಕೊಂಡು ಇವನು ವಾಲಿನ ಕೊಲ್ತಾನೆ, ಇವನು ಸಂಶಯ ಬರುತ್ತೆ. ಒಂದು ತೋರಿಸ್ಬಿಡ್ತೀಯಪ್ಪ, ನೀ ಎಷ್ಟು ಶಕ್ತಿ ಇದೆ ತೋರಿಸ್ಬಿಡ್ತೀಯ ರಾಮ ಕೇಳ್ತಾರೆ. ಏನ್ ಮಾಡ್ಬೇಕು ನಾನು, ನಮ್ಮ ಅಣ್ಣ ಇದ್ದಾನಲ್ಲ ವಾಲಿ, ಇಲ್ಲಿ ಸಾಲ ವೃಕ್ಷಗಳಿದ್ದಾವೆ, ದೊಡ್ಡ ದೊಡ್ಡ ಮರಗಳು, ತಾಳೆ ಮರಗಳು ಒಂದೇ ಸಾಲಲ್ಲಿದ್ದಾವು 7 ರಾ. ನಮ್ಮ ಅಣ್ಣ ಒಂದೇ ಬಾಣದಿಂದ ಹೊಡಿತಾನೆ ಅವನಕ್ಕೆಲ್ಲಾನು, ಅವನು ಕತ್ತರಿಸ್ಬಿಡ್ತಾನೆ 7 ಮರ ಕತ್ತರಿಸ್ತಾನೆ ಮಣ್ಣ ವಾಲಿ. ಹೌದಾ, ಬಾ ಅಂತ ಕರ್ಕೊಂಡು ಹೋಗ್ತಾನೆ.
ಇವನೇನ್ ಮಾಡ್ತಾನೆ, ಬತ್ತಳಿಕೆ ಎಂದು ಒಂದೇ ಬಾಣ ತಗೋತಾನೆ. ಹೊಡೆದ್ರೆ ಆ ಏಳು ತಾಳು ವೃಕ್ಷ ಕತ್ತರಿಸಿ ಮತ್ತೆ ಬಾಣ ಬಂದು ಬತ್ತಳಿಕೆಯಲ್ಲಿ ಕೂತ್ಕೊಳತ್ತೆ. ನಗ್ತಾನೆ, ನಂಬಿಕೆ ಆಯ್ತೇನಪ್ಪ ನಿನಗೀಗ ಅಂದ್ರೆ. ತನ್ನ ಶೌರ್ಯವನ್ನು ತೋರಿಸುವಾಗ ಅಹಂಕಾರ ಇಲ್ದೇನೆ ಅಲ್ಲಿಯೂ ಕೂಡ ಮೃದತ್ವವನ್ನು ತೋರಿಸುವಂತಹದ್ದು ವೀರ್ಯವಂತ. ಇಂಥ ವೀರ್ಯವಂತ ಈ ರಾಮ. ಮೊದಲನೇ ಗುಣ ಹೇಳಿದಾಗೆ ಗುಣವಾನ್ ಆತು, ಎರಡನೇದ್ದು ವೀರ್ಯವಾನ್, ಇನ್ ಮೂರನೇ ಗುಣ ಧರ್ಮಜ್ಞಾನ.